ಹಾಯ್, ಎಂಡಿಲ್ಗೆ ಸ್ವಾಗತ. ನಾನು ಸ್ವಾತಿ ಗುಪ್ತಾ, ಬಾಡಿಕ್ರಾಫ್ಟ್ನ ಕ್ರಿಯೇಟಿವ್ ಡೈರೆಕ್ಟರ್. ನಾವಿವತ್ತು ತಿಳ್ಕೊತಾ ಇದ್ದೀವಿ ನಾನ್ ಹೀಟ್ ಸ್ಟೈಲಿಂಗ್ ಆಪ್ಷನ್ಸ್ ಬಗ್ಗೆ. ಸೊ ಹೀಟ್ ಬಗ್ಗೆ ನಮಗೆಲ್ಲರಿಗೂ ತುಂಬಾ ಚೆನ್ನಾಗಿ ಗೊತ್ತಿದೆ. ಅದೇನೆಂದರೆ ಡ್ರೈಯರ್ನ ಬಳಕೆಯಿಂದ, ಐರನಿಂದ ನ್ಯಾಚುರಲ್ ಟೆಕ್ಸ್ಚರ್ ಖಂಡಿತವಾಗ್ಲೂ ಹಾಳಾಗೇ ಆಗುತ್ತೆ, ಮತ್ತು ಕೂದಲಿನ ಶೈನ್ ಕೂಡ ಕಡಿಮೆ ಆಗುತ್ತೆ. ಇವೆಲ್ಲ ಕೆಲವು ಟಿಪ್ಗಳು ನಿಮಗೆ ಏನು ಅಂದರೆ ಮನೆಯಲ್ಲಿ ಬಳಸೋಕೆ ಸಹಾಯ ಆಗುವಂಥದ್ದು. ಇದರಿಂದ ನಿಮಗೆ ಒಳ್ಳೆ ನ್ಯಾಚುರಲ್ ಆದ ಫ್ಲೋಯಿ ಲುಕ್ ಸಿಗುತ್ತೆ. ನ್ಯಾಚುರಲಿ ವೇವಿ ಹೇರ್ಗೆ ಟಿಪ್ ಏನಂತ ಅಂದರೆ, ನಿಮಗೇನಾದರೂ ವೇವಿ ಹೇರ್ ಇದ್ರೆ ಮತ್ತು ನಿಮ್ಮ ಕೂದಲು ಲೇಯರ್ಡ್ ಆಗೇನಾದರೂ ಇದ್ರೆ, ಲೇಯರ್ಡ್ ಕಟ್ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ವೇವ್ಗಳಿಗೆ. ಅದು ಹಾಗೆ ನೀವು ಕೂದಲು ತೊಳೆದ ನಂತರ ಅಥವಾ ನಿಮ್ಮ ತಲೆ ಕೂದಲನ್ನು ತೊಳೆದೇ ಇರುವಂಥ ದಿನದಲ್ಲೂ ಕೂಡ. ಇದೇನು ಅಂದರೆ ಕೂದಲು 80-90% ಅಷ್ಟು ಡ್ರೈ ಆಗಿರಬೇಕು. ಸ್ವಲ್ಪ ಒದ್ದೆ ಇದ್ದರೆ ಪರವಾಗಿಲ್ಲ, ಜಾಸ್ತಿ ಒದ್ದೆ ಇದ್ದರೆ ಈ ಟೆಕ್ನಿಕ್ಗೆ ತುಂಬಾ ಕಷ್ಟ ಆಗುತ್ತೆ. ನಿಮಗೇನಾದರೂ ಬೇಕು ಅಂದರೆ ಕ್ರಿಸ್ಪ್ ವೇವ್, ಆಗ ಸ್ಟೈಲಿಂಗ್ ಪ್ರಾಡಕ್ಟ್ಸ್ನ ಬಳಸಬೇಕಾಗುತ್ತೆ. ಸ್ವಲ್ಪ ಮೂವ್ಸ್ ಈ ಸ್ಟೈಲ್ಗೆ ತುಂಬಾ ಒಳ್ಳೆಯದು ಅನಿಸುತ್ತೆ. ಮತ್ತು ನಿಮ್ಮ ಕೂದಲನ್ನ ಹೀಗೆ ಮೇಲಕ್ಕೆ ತಗೊಳ್ಳಿ. ಇದು ನೀವು ಹಾಕೊಳ್ಳೋ ಹೈ ಪೋನಿ ಥರ ಬರಬೇಕು. ಹೀಗೆ ನೀವು ಒಂದು ಸ್ಕ್ರಂಚಿ ಹೀಗೆ ಮಾಡಬೇಕು. ನೀವು ಹೀಗೆ ರಬ್ಬರ್ ಬ್ಯಾಂಡ್ನ ಬಳಸಬಹುದು, ಇದು ಸ್ಕ್ರಂಚಿಗೆ ಸರಳವಾಗಿರುತ್ತೆ. ಇದನ್ನು ಹೀಗೆ ಹಾಕ್ಬಿಡಿ. ಹೀಗೆ ನಿಮ್ಮ ಕೂದಲನ್ನು ತಗೊಂಡು ಒಳಗಡೆಯಿಂದ ಕರ್ಲ್ ಮಾಡಿ. ಹಾಂ, ಯಾಕೆಂದರೆ ಹೀಗೆ ಸಿಂಪಲಾಗಿ ಒಳಗಡೆ ಕರ್ಲ್ ಮಾಡ್ತಾ ಹೋಗಿ. ಮತ್ತೆ ನೀವು ಹಾಕ್ಕೊಳ್ಳಿ ಇನ್ನೊಂದು ಸ್ಕ್ರಂಚಿ ಕ್ಲಿಪ್ ಅಥವಾ ಬೇರೆ ಏನಾದರೂ. ನಿಮ್ಮ ದಿನದ ಕೆಲಸಗಳನ್ನು ಹಾಗೆ ಮಾಡ್ಕೊಳ್ಳಿ. ನಿಮ್ಮ ಶಾರ್ನ ಅಡಿಗೆ ಏನಾದರೂ, ಇದು ಅಟ್ಲೀಸ್ಟ್ 20-25 ನಿಮಿಷ ಹೀಗೆ ಇರಬೇಕಾಗುತ್ತೆ. ನೀವಿದನ್ನ ಬಿಟ್ಟ ತಕ್ಷಣ ನಿಮಗೆ ಸಿಗುತ್ತೆ ಹೀಗೆ ತುಂಬ ತುಂಬ ಸಾಫ್ಟ್ ಆಗಿರುವಂಥ ಫ್ಲಿಕ್ಔಟ್ ವೇವ್ಗಳು ನಿಮಗೆ ಸಿಗ್ತವೆ. ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅದನ್ನು ಹಾಗೆ ಕೂಡ ಇಟ್ಕೋಬಹುದು, ಯಾವುದೇ ಪಿನ್ ಹಾಕೊಳ್ದೇನೆ ಹಾಗೆ ನ್ಯಾಚುರಲ್ ಆಗಿ ಬಿಟ್ಟರೆ ಅದು ತುಂಬ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಮ್ಮಲ್ಲಿ ಹಲವರಿಗೆ ಸಮಸ್ಯೆಯಾಗಿ ಕಾಣೋದು ದಟ್ಟವಾದ ಕೂದಲು ಇಲ್ಲದೇ ಇರೋದು. ಬಹಳಷ್ಟು ಮಹಿಳೆಯರ ಈ ಭಾಗದಲ್ಲಿ ಫ್ಲ್ಯಾಟ್ ಆಗಿರುತ್ತೆ, ಮತ್ತು ಈ ಭಾಗದಲ್ಲಿ ಜಾಸ್ತಿ ಹೈಕ್ ಕೊಡೋದು ಸ್ವಲ್ಪ ಚೆನ್ನಾಗೇ ಕಾಣಿಸುತ್ತೆ. ಯಾಕೆಂದರೆ ಇದು ಮುಖದ ಶೇಪನ್ನು ಚೆನ್ನಾಗಿ ಓವಲ್ ಮಾಡುತ್ತೆ. ಅದಕ್ಕೆ ಒಳ್ಳೆ ಕೆಲಸ ಏನು ಅಂದರೆ, ಈ ಜಾಗನ ಹೈಕ್ ಮಾಡೋಕ್ಕೆ ಮೊದಲನೇದಾಗಿ ನಿಮಗೆ ಉದ್ದ ಕೂದಲು ಬೇಕು ಅಂದರೆ ಲೇಯರ್ಗಳು ತುಂಬ ಶಾರ್ಟ್ ಆಗಿ ಇದ್ದಾಗ ಇದು ಚೆನ್ನಾಗಿ ಕೆಲಸ ಮಾಡುತ್ತೆ. ಯಾಕೆಂದರೆ ಇದು ಒಳ್ಳೆ ಬೂಫೋ ಎಫೆಕ್ಟ್ ಕೊಡುತ್ತೆ. ಸ್ಟೈಲಿಂಗಿಗೆ ವೆಲ್ಕ್ರೋ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಈ ರೋಲರ್ಗಳು ಯಾವುದೇ ಬ್ಯೂಟಿ ಡಿಪಾರ್ಟ್ಮೆಂಟಲ್ ಸ್ಟೋರ್ಗಳಲ್ಲಿ ಸಿಗುತ್ತೆ. ಮೀಡಿಯಂ ಸೈಜ್ ಅಂದರೆ ಈ ಸೈಜ್ ವಾಲ್ಯೂಮ್ ಕೊಡೋಕ್ಕೆ ತುಂಬ ಚೆನ್ನಾಗಿ ಬಳಕೆ ಆಗುತ್ತೆ. ಯಾವುದಾದ್ರೂ ಸ್ಟೈಲ್ ಬೇಕು ಅಂದರೆ ನಿಮ್ಮ ಉಳಿದ ಕೂದಲಿಗೆ, ನೀವು ಸುಮ್ಮನೆ ಹಾಗೆ ಮುಂಭಾಗದ ಸ್ವಲ್ಪ ಕೂದಲನ್ನು ತಗೊಳ್ಳಿ. ಇದು ಹೇಗೆ ಅಂದರೆ ನಿಮ್ಮ ಐಬ್ರೋನ ಮಧ್ಯದ ಜಾಗದಿಂದ ತಗೊಳ್ಳಿ. ನೀವು ಇಷ್ಟು ಭಾಗದಲ್ಲಿ ಮಾತ್ರ ಕೆಲಸ ಮಾಡ್ತೀರಾ. ನಿಮ್ಮ ತಲೆ ಮಧ್ಯದಲ್ಲಿ ಹೀಗೆ ಹಾರ್ಶೂ ಸೆಕ್ಷನ್ ಬರಬೇಕು ಹಾಗೆ. ಮತ್ತು ನೀವು ಇದನ್ನು ಪ್ಯಾರಲಲ್ ಆಗಿ ತಗೋಬೇಕು. ಮತ್ತು ನಿಮ್ಮ ವೆಲ್ಕ್ರೋನ ಹೀಗೆ ಮೇಲ್ಗಡೆ ಹಾಕಬೇಕು. ಇದರಿಂದ ನಿಮ್ಮ ಕೂದಲಿಗೆ ಒಳ್ಳೆ ವಾಲ್ಯೂಮ್ ಮತ್ತು ಮೂವ್ಸ್ ಸಿಗುತ್ತೆ. ಅದು ನಿಮಗೆ ರೋಲರ್ ಹಾಕೋಕ್ಕಿಂತ ಮುಂಚೆನೇ ಸಿಗುತ್ತೆ. ಅದಕ್ಕೆ ನೀವು ಹಾಗೆ ರೋಲರ್ ಹಾಕ್ಕೊಳ್ಳಿ, ಮತ್ತು ಪಿನ್ ಹಾಕ್ಕೊಳ್ಳಿ ರೋಲರ್ಸ್ನ ಗಟ್ಟಿ ಮಾಡೋಕ್ಕೆ. ನೀವು ಯಾವುದೇ ಪ್ರಾಡಕ್ಟ್ನ ಬಳಕೆ ಮಾಡಿದರೆ ಅದನ್ನು ಮೊದಲೇ ಚೆನ್ನಾಗಿ ಡ್ರೈ ಮಾಡಿಬಿಡಿ. ಯಾಕೆಂದರೆ ಇದನ್ನು ಡ್ರೈ ಹೇರ್ ಮೇಲೆ ಮಾತ್ರ ಹಾಕಬೇಕು, ಯಾವುದೇ ಕಾರಣಕ್ಕೂ ವೆಟ್ ಹೇರ್ ಇರಲೇಬಾರ್ದು. 2-3 ರೋಲರ್ ಬಳಕೆ ಆದರೆ ಸಾಕಾಗುತ್ತೆ. ಇದನ್ನು ಹೀಗೆ ಬಿಟ್ಟು ನಿಮ್ಮ ದಿನಚರಿನ ಮುಂದುವರಿಸಿ. ನಿಮ್ಮ ಶಾವರ್ ಆಗ್ಬೋದು ಅಥವಾ ಬೇರೆ ಯಾವುದೇ ಕೆಲಸ, ನೀವು ಹೊರಗೆ ಹೋಗಲು ತಯಾರಾಗುವ ಸಮಯದಲ್ಲಿ ಇದನ್ನು ಹಾಗೆ ಎಳೆದು ತೆಗೆದುಬಿಡಿ. ಈಗ ಇದನ್ನು ಹಾಕಿ ಆಗಿದೆ. ಇದು ಹೀಗೆ 15-25 ನಿಮಿಷಗಳಿದ್ದರೆ ಒಳ್ಳೆಯದು. ಅದು ನೀವು ಹೊರಗೆ ಹೋಗೋದಕ್ಕಿಂತ ಮುಂಚೆ ಮುಂಭಾಗದ ವಾಲ್ಯೂಮ್ಗಾಗಿ ಒಂದು ಒಳ್ಳೆ ಐಡಿಯಾ ಏನು ಅಂದರೆ, ಆಪೋಸಿಟ್ ಡೈರೆಕ್ಷನ್ನಲ್ಲಿ ತಲೆ ಬಾಚಿಕೊಳ್ಳೋದು ಒಳ್ಳೆಯದು. ನೀವು ಇದನ್ನು ಎಡಭಾಗದಲ್ಲಿ ಹಾಕೋತೀರಾ ಅಂದರೆ ಮೊದಲು ಬಲಭಾಗದಲ್ಲಿ ಬಾಚಿಕೊಳ್ಳಿ, ಮತ್ತೆ ಕಡೆಗೆ ಅದನ್ನು ಎಡಗಡೆಗೆ ಹಾಕ್ಕೊಳ್ಳಿ. ಆಗ ನಿಮಗೆ ಸಿಗುತ್ತೆ ಸುಂದರವಾದ ನ್ಯಾಚುರಲ್ ಬಂಪ್ಗಳು. ಇದನ್ನು ಹೀಗೆ ಸಿಂಪಲ್ ಆಗಿ ಕೆಳಗಡೆ ಬ್ರಷ್ ಮಾಡಿ, ಆಮೇಲೆ ಅದು
ಹೇಗಿದೆಯೋ ಹಾಗೆ ಬಿಟ್ಬಿಡಿ. ಹೀಗೆ ತಲೆ ಮೇಲೆ ಬಂಪ್ಗಳಿರಬೇಕು, ಅಥವಾ ನೀವು ಹೀಗೆ ಸಾಫ್ಟಾಗಿ ಬ್ಯಾಕ್ ಕೂಮಿಂಗ್ ಕೂಡ ಆಯ್ಕೆ ಮಾಡ್ಕೋಬಹುದು ಮುಂಭಾಗದಲ್ಲಿ ಮಾತ್ರ. ಈ ಬ್ಯಾಕ್ ಕೂಮಿಂಗ್ ಹೇಗೆ ಅಂದರೆ ಹಿಂದೆಯಿಂದ ಬಾಚೋದು. ನಿಮಗೆ ಪುಟ್ಟ ಪುಟ್ಟ ಬಂಪ್ಗಳು ಸಿಗುತ್ತೆ ಆ ಜಾಗದಲ್ಲಿ, ಅದನ್ನು ಅತಿಯಾಗಿ ಮಾಡಬೇಡಿ, ತುಂಬ ಸೂಕ್ಷ್ಮವಾಗಿ ಇರಲಿ, ಅದು ನಿಧಾನವಾಗಿ ಬಾಚ್ಕೊಳ್ಳಿ. ಇದನ್ನು ಹೀಗೆ ಸ್ವಲ್ಪ ಬಿಟ್ಟರೆ ಸಾಕು, ನೀವು ಇದರಿಂದ ಒಳ್ಳೆ ಬೂಫೋ ಎಫೆಕ್ಟ್ನ ಕೊಡಬಹುದು, ಅದು ನಿಮಗೆ ಇಷ್ಟ ಆಗೋ ರೀತಿಯಲ್ಲಿ. ಎಷ್ಟು ಎತ್ತರ ಎಷ್ಟು ಕಡಿಮೆ ಬೇಕು ಅಂತ ನೀವೇ ನಿರ್ಧರಿಸಬೇಕು. ಮತ್ತು ನೀವು ಕೆಲವು ಕ್ಲಿಪ್ಗಳನ್ನು ಹಾಕೋಬೇಕು, ಮತ್ತು ನೀವು ಹೋಗೋಕ್ಕೆ ಸಿದ್ಧರಾಗ್ತೀರಾ. ನಿಮಗೆ ಬೇಕು ಅಂದರೆ ಸ್ವಲ್ಪ ಫ್ರಿಂಜ್ ಮಾಡ್ಕೊಳ್ಳಿ, ನಿಮಗೆ ಅಗತ್ಯ ಇದ್ದರೆ ಮಾತ್ರ ಫ್ರಿಂಜ್ ಮಾಡ್ಕೊಳ್ಳಿ. ಹಿಂದೆ ಉಳಿದ ಕೂದಲನ್ನು ನಿಮಗೆ ಹೇಗೆ ಬೇಕೋ ಹಾಗೆ ಬಿಟ್ಕೊಳ್ಳಿ, ಮುಂದೆ ಬೇಕು ಅಂದರೆ ಮುಂದೆ, ಇಲ್ಲದೇ ಇದ್ದರೆ ಹಿಂದೆ. ಈ ಸ್ಟೈಲ್ ನಿಮಗೆ ತುಂಬ ಇಷ್ಟ ಆಯಿತು ಅಂತ ಅನ್ಕೋತೀನಿ.